ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಈಗ ವಾರ್ತೆಗಳ ವಿವರ. ಸಿದ್ದರಾಮಯ್ಯ ಅವರಿಗೆ ನನ್ನ ಮೇಲೆ ಬಹಳ ಲವ್ ಇದೆ. ಅವರಿಗೆ ಅವಕಾಶ ಸಿಕ್ಕರೆ ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗ್ತಾರೆ. ಸಿಎಂ ಮಾಡ್ತೇವೆ ಅಂದ್ರೆ ಬಿಜೆಪಿಗೂ ಬರ್ತಾರೆ. ಅವರೊಬ್ಬ ಅವಕಾಶವಾದಿ ಎಂದು ನಾಯಕ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಇವತ್ತಿನ ತನಕನು ಕೂಡ ನಾಳೆ ಬಾ ಆಗಿದೆ ಕತೆ. ರೈತ ಸಾಲ ಮಾಡ್ ನಾಳೆ ಬಾ ಅಂತ ಎಲ್ಲ ಮನೆಗಳು ಹಾಕ್ತಿರ್ತಾರೆ ನೋಡಿ, ಹಂಗಾಗೋಗಿದೆ ಈಗ ಮಾರ್ಚ್ ಅಂತ. ಇದಕ್ಕೆ ಏನಾದ್ರು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಮಾತಿಗೆ ಬಜೆಟ್ಗೆ ಇರುವಂತ ಒಂದು ಪಾವಿತ್ರ್ಯತೆ ಕಳೀತಾ ಇದಾರಲ್ಲ ಮುಖ್ಯಮಂತ್ರಿ, ಪಾವಿತ್ರ್ಯತೆ ಕಳೀತಾ ಇದ್ದಾರೆ ಬಜೆಟ್ನ ಪಾವಿತ್ರ್ಯತೆ ಕಳೀತಾ ಇದ್ದಾರೆ. ಮುಖ್ಯಮಂತ್ರಿ ಹೇಳಿಕೆ ಏನು ಒಂದು ಪೈಸಾನು ಬೆಲೆ ಇದ್ದಂಗೆ ಆಗ್ತಾ ಇದೆ. ಬರೀ ಘೋಷಣೆಗಳು ಬೇಡ, ಎಲ್ಲಿ ತನಕ ಹೆಣ್ಮಗಳು ಏನ್ ಹೇಳಿದ್ರು ನಾನು ರಿಪೀಟ್ ಮಾಡಕ್ ಇಷ್ಟಪಡಲ್ಲ. ಆದ್ರೆ ನೀವು ನಮ್ಗೆ ಓಟ್ ಕೊಟ್ಟಿದ್ರ ಉತ್ತರ ಕರ್ನಾಟಕದವರು, ಈ ಮಾತನ್ನು ಒಬ್ಬ ಮುಖ್ಯಮಂತ್ರಿ ಆದವರು ಹೇಳೋದಾದ್ರೆ ಇದಕ್ಕೇನ್ ಅರ್ಥ ಇದೆ? ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ಒಮ್ಮೆ ಚುನಾವಣೆಗೆ ನಿಲ್ಲಲ್ಲ ಅಂತಾರೆ, ಮತ್ತೊಮ್ಮೆ ನಾನೇ ಸಿಎಂ ಅಂತಾರೆ, ಇಂಥವರನ್ನ ಹುಚ್ಚ ಅಂತಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಬಿಜೆಪಿಗೆ ಬರೋರಾಗಿದ್ರೆ ಬರಲಿ, ಬಿಜೆಪಿ ಗಂಗಾ ನದಿ ಇದ್ದಂತೆ ಎಲ್ಲಾ ಕೊಳೆಯನ್ನು ತೊಳೆಯುತ್ತದೆ ಎಂದರು. ಇದೇ ವೇಳೆ ಪ್ರತಿಕ್ರಿಯಿಸಿದ ಅವರು, ಆಪರೇಷನ್ ಕಮಲವನ್ನ ನಾವು ಮಾಡಿಯೇ ಇಟ್ಟಿರುತ್ತೇವೆ ಎಂದು ಸಮರ್ಥಿಸಿಕೊಂಡರು. ವಾಮ ಮಾರ್ಗ ಬಹಿರಂಗವಾಗಿ ಒಪ್ಪುವಂತದ್ದು ಕಾಂಗ್ರೆಸ್ ರಾಮನಗರ. ಒಬ್ಬ ವ್ಯಕ್ತಿನ, ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿನ ನೇರವಾಗಿ ಬಿಜೆಪಿ ಹೋಗುವಂತ ಕಳಿಸಿ ಚುನಾವಣೆ ಎರಡು ದಿನ ಇರುವಂತಹ ಸಂದರ್ಭದಲ್ಲಿ ವಾಪಸ್ ಕರ್ಕೊಂಡಿರುವಂತಹ ಈ ಬಹಿರಂಗ ಬೆತ್ತಲೆ ಎಂಬುದು ರಾಜಕೀಯ ಬೆತ್ತಲೆ ಇತ್ತು. ಇದಕ್ಕಿಂತ ಕೆಟ್ಟದೇನಿಲ್ಲ. ಬಿಜೆಪಿ ಯಾರೋ ಒಬ್ಬರು ಕಾಂಗ್ರೆಸ್ ಎಂಎಲ್ಎ ನಾವು ಜೆಡಿಎಸ್ ಎಂಎಲ್ಎ ಕರ್ಕೊಂಡ್ರೆ ಇದು ಆಪರೇಷನ್ ಕಮಲ, ಇದಕ್ಕೆ ಭಾಷೆ ಪಡಿಸಬೇಕು. ನಾವು ಮಾಡೋದ್ರಿ, ಯಾರು ಬಿಜೆಪಿ ಬರ್ತೀನಿ ಅಂತ ಕಾಂಗ್ರೆಸ್ ಜೆಡಿಎಸ್ ಬರಬೇಡ್ರಿ, ಯಾವ ಕಾರಣಕ್ಕೆ ಬರಲ್ಲ, ಬಿಜೆಪಿ ಅವರು ಸೇರ್ಸಲ್ಲ ನಾವು ಹೇಳಲ್ಲ, ಬರ್ತೀನಿ ಅಂತ ಬಂದ್ರೆ ಕರ್ಕೋತೀವಿ. ಹೇಳ್ತಾರ್ರಿ ಅವ್ರದ್ದು ದೌರ್ಬಲ್ಯ, ನಮ್ಮ ಶಾಸಕರು ಹಿಡ್ಕೊಂಡು ನಮ್ಗೆ ತಾಕತ್ತಿಲ್ಲ ಅಂತ ಒಪ್ಕೊಂಡಂಗಿತ್ತು. ನಾವು ಒಪ್ಕೊಂಡ್ವಿ, ನಾವು ಮೋಸ ಬಿದ್ವಿ, ಒಪ್ಪು ನಮ್ಮ ರಾಜ್ಯ ಅಧ್ಯಕ್ಷ ಬಹಿರಂಗ ಹೇಳಿದ್ರು. ಇದ್ರಲ್ಲೇನು ನೋಡಿ, ನಾವು ರಾಜಕೀಯ ಮಾಡ್ತಿರೋದ್ರು ಓಪನ್ ಸೀಕ್ರೆಟ್ ಅರ್ಥ ಆಯ್ತಾ, ನಮ್ದು ಪುಸ್ತಕ ಬಹಿರಂಗವಾಗಿ ನಾವು ಸ್ಪಷ್ಟವಾಗಿ ಇಟ್ಬಿಡ್ತೀವಿ, ಇದ್ರ ಹಿಂದೆ ಮುಂದೆ ಇಲ್ಲ. ಅದಾಯ್ತು, ಯಾಕೆ ಕಾಂಗ್ರೆಸ್ ಬಂದ್ರು? ಕಾಂಗ್ರೆಸ್ ನಲ್ಲಿ ಜೆಡಿಎಸ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಬ್ರಾಹಿಂ ಮತ್ತೆ ಸಿದ್ದರಾಮಯ್ಯ ಒಂದೇ ವೇದಿಕೆಯಲ್ಲಿ, ಹೆಣ್ಮಕ್ಳಿದ್ದಾರೆ ಆದ್ರೂ ಹೇಳ್ತೇನೆ, ಇಂದಿರಾ ಗಾಂಧಿ ಏನಂತ ಕರೆದ್ರು? ಅಂತಾರಾಷ್ಟ್ರೀಯ ಶೂಳೆ ಅಂತ ಕರೆದ್ರು, ಇಂಟರ್ನ್ಯಾಷನಲ್ ಪ್ರಾಸ್ಟಿಟ್ಯೂಟ್ ಕರೀದ್ ಹೌದಾ? ನಾನು ಯಾಕೆ ಇಲ್ಲಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಅವಕಾಶವಾದ ರಾಜಕಾರಣಿಗಳು ದೇಶದಲ್ಲಿ ಯಾರು ನೋಡಿಲ್ಲ. ಹಾಗಾಗಿ ಪ್ರೀತಿ ಬೇರೆ, ರಾಜಕಾರಣ ಬೇರೆ, ನಾನು ನನ್ನ ಪಕ್ಷ, ನನ್ನ ದೇಶ, ನನ್ನ ಧರ್ಮ, ಇದ್ರ ಬಗ್ಗೆ ಬಿಜೆಪಿ ಇದ್ದೀನಿ. ಅವ್ರ ಅಧಿಕಾರಕ್ಕೋಸ್ಕರ ಇದ್ದಾರೆ, ಇದಕ್ಕೂ ನಮ್ಗೆ ಅವ್ರಿಗೆ ಅವ್ರು ಹೇಳ್ತೀನಿ ನಾನು ಏನು, ನಾನು ಈಗಲೂ ಮುಖ್ಯಮಂತ್ರಿ, ವಿಧಾನಸಭೆ ಚುನಾವಣೆ ಮುಗಿದ್ರೆ ನಾನೇ ಮತ್ತೆ ಮುಖ್ಯಮಂತ್ರಿ. ಏನು ಜೋಬಲ್ ಹೊಟ್ಟಿದಾವೆ ಅವರು, ಚಾಮುಂಡಿ ಸೋತರು, ಮುಖ್ಯಮಂತ್ರಿ ಸ್ಥಾನ ಕಂಡ್ಕೊಂಡ್ರು, ಆಗ್ಲಾರು ಬುದ್ಧಿ ಬರುತ್ತೆ ಅಂದ್ಕೊಂಡೆ. ಧರ್ಮಸ್ಥಳಕ್ಕೆ ಹೋದ್ರು, ಪ್ರಕೃತಿ ಚಿಕಿತ್ಸೆ ಅಲ್ಲ ಹೇಳಿಕೆ ಕೊಟ್ರು, ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ. ಹೊರಗೆ ಬರ್ತಿದ್ದಂಗೆ ಹೇಳ್ತಾರೆ, ನಾನು ಎಂಎಲ್ಎ ಇಲ್ಲಲ್ಲ, ಎಂಪಿ ಇಲ್ಲ, ಹುಚ್ಚ ಅಂತ ಕರೀತಾರೆ, ಏನಂತ ಕರಿತೀವಿ? ಅರೆ ನೀನ್ ಎಂಎಲ್ಎ ಎಂಪಿ ಆಗ್ದೇನೆ ಮುಖ್ಯಮಂತ್ರಿ ಆಗ್ತೀಯ? ಅದಕ್ಕೆ ನಾನು ಇರೋ ವಿಚಾರ ನೇರ ಹೇಳಿದಾಗ ನನಗೆ ಬೈತಾರೆ ಅವರು. ಅವ್ರು ಬಳಸೋದು ಪದ ನೋಡಿದಿರಲ್ಲ, ನನ್ನ ಪಾರ್ಟಿ ಆ ಪದಗಳು ನನಗೆ ಹೇಳ್ಕೊಟ್ಟಿಲ್ಲ, ನನಗೆ ಬರುತ್ತೆ ಅದೇ ಜಾತಿ, ನಾನು ಅದಕ್ಕಿಂತ ಕೆಟ್ಟ ಭಾಷೆ ಬರೆದು ಬಂದೆ ನಾನು. ನಮ್ಮ ಪಾರ್ಟಿ ನನ್ನ ಸಂಸ್ಕೃತಿ ಹೇಳ್ಕೊಟ್ಟಿದೆ, ಆ ಸಂಸ್ಕೃತಿ ಮುಖಾಂತರ ಹೋಗ್ತೀನಿ. ಇನ್ನು ಅವ್ರು ಅದೇ ರೀತಿ ಮುಂದುವರೆದ್ರೆ ಬಹಿರಂಗವಾಗಿ ಅದಕ್ಕಿಂತ ಕೆಟ್ಟ ಭಾಷೆಗಳು ನಾವು ಬಳಸ್ತೀನಿ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.